ನಮಸ್ಕಾರ ಸ್ನೇಹಿತರೆ ಟಿ ವಿ ಕನ್ನಡ ಮಂಗಳ ಮುಖಿಯರ ವರ್ತನೆಗಳ ಬದಲಾವಣೆಗಾಗಿ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿರೋದು ಎಲ್ರಿಗೂ ಕೂಡ ಗೊತ್ತಿದೆ ಈ ಅಭಿಯಾನದಲ್ಲಿ ಪ್ರಮುಖವಾಗಿ ಸಮಾಜಮುಖಿ ವ್ಯಕ್ತಿಗಳು ಕನ್ನಡಪರ ಹೋರಾಟಗಾರರು ಹಾಗೂ ಮಂಗಳ ಮುಖಿಯರ ವರ್ತನೆಗಳಿಗೆ ಒಳಗಾದ ಕೆಲವು ಸಾರ್ವಜನಿಕರು ಅವರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾರೆ ಟಿ ವಿ ಟ್ವೆಲ್ವ್ ಅವರು ಬಹಳಷ್ಟು ಜನಪರ ಕಾಳಜಿ ಹೊತ್ತು ನಮ್ಮ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇರೋದನ್ನು ನಾನು ನೋಡಿದ್ದೇನೆ ಈಗ ನೀವು ವಿಶೇಷವಾಗಿ ಮಂಗಳಮುಖಿಯವರ ವಿಚಾರವಾಗಿ ತು ಕೈಗೊಂಡಿದ್ದೀರಿ ಮಂಗಳಮುಖಿಯವರಿಗೆ ಇರೋ ನೆಗೆಟಿವೇ ಪಾಸಿಟಿವ್ ಆಗಿದೆ ಈಗ ವಿದ್ಯಾವಂತರು ಬುದ್ಧಿವಂತರು ಕೂಡ ಆಕೆ ಮಟ್ಟಕ್ಕೆ ಇಳಿಯುವಂಥ ಪರಿಸ್ಥಿತಿನ ಈ ಸರ್ಕಾರಗಳು ಸೃಷ್ಟಿ ಮಾಡಿದ್ದಾವೆ ಮಂಗಳಮುಖಿಗಳು ಆದಿ ಬೀದಿನಲ್ಲಿ ಮನೆ ಪ್ರವೇಶ ಮದುವೆ ಮತ್ತಿತರ ಎಲ್ಲ ಶುಭ ಕಾರ್ಯದಲ್ಲಿ ಬಂದು ಹೋಗೋದಿಲ್ಲ ಅವರು ವಸೂಲಿ ಮಾಡೋವಂಥ ಪ್ರವೃತ್ತಿ ಇದೆ ಈಗ ಸರ್ಕಾರ ಯಾವ ರೀತಿ ನಡೀತಾ ಇದೆಯೋ ಮಂಗಳಮುಖಿಯವ್ರಿಗೆ ಒಂದು ಅಡ್ವಾಂಟೇಜ್ ಆಗಿದೆ ಈ ಸರ್ಕಾರ ನಡೆಸೋರು ಅದೇ ಕೆಲಸ ಮಾಡ್ತಾಯಿದ್ದಾರೆ ಈ ಮಂಗಳಮುಖಿಯವ್ರನ್ನ ಹೇಳೋರಿಲ್ಲ ಕೇಳೋರಿಲ್ಲ ಅವರು ಫ್ರೀ ಬರ್ಡ್ ಇದ್ದಂಗೆ ಅವರು ಎಲ್ಲಿ ಟ್ರಾಫಿಕ್ ರೂಲ್ಸು ಮತ್ತೊಂದು ರೂಲ್ಸು ಯಾವುದೂ ಇಲ್ಲ ಸರ್ಕಾರ ಈಗ ಏನು ಹೆಲ್ಮೆಟ್ ರೂಲ್ ಮಾಡಿದೆಯಲ್ಲ ಆ ರೀತಿ ಅವ್ರಿಗೂ ಒಂದು ಬಿಗಿಯಾದ ರೂಲನ್ನು ಮಾಡಬೇಕು ಅದರಲ್ಲಿ ಕೆಲವರು ಯೋಗ್ಯರಿದ್ದಾರೆ ಇಲ್ಲ ಅಂತೇನಿಲ್ಲ ಬಹುತೇಕರು ಇದನ್ನು ದುರುಪಯೋಗ ಮಾಡ್ಕೋತಾ ಇದ್ದಾರೆ ಮಂಗಳಮುಖಿಯವ್ರಿಗೇನು ಕಷ್ಟ ಇಲ್ಲ ಅವರು ಫಿಸಿಕಲಿ ವೆಲ್ ಆರೋಗ್ಯವಾಗಿ ಇರ್ತಾರೆ ಅದೃಷ್ಟವಂತರು ಕೂಡ ಅವರು ಏನು ದಿವಸ ಒಂದು ಇಪ್ಪತ್ತು ತೆಂಗಿ ಸಸಿ ಗುಂಡಿ ತೆಗಿಬೋದು ಅಷ್ಟೊಂದು ಸಾಮರ್ಥ್ಯ ಇರ್ತಾರೆ ಅವರಿಗೆ ಇಲ್ಲಿ ಬೀದಿನಲ್ಲಿ ಇದು ಜನಸಾಮಾನ್ಯರನ್ನು ಎದುರಿಸಿ ಸ್ವಲ್ಪ ಇನ್ನೋಸೆಂಟ್ಗಳನ್ನಂತೂ ಅವರು ಬಲೆಗೆ ಹಾಕ್ಕೊಂಡು ಅವರಿಗೆ ಹೀನಾಯವಾದಂಥ ಪರಿಸ್ಥಿತಿಗೆ ತಳ್ಳುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ಆ ಕೆಲಸಕ್ಕೆ ಸರ್ಕಾರ ಅವಕಾಶವನ್ನು ಈಗ ಆಲ್ರೆಡಿ ಕೊಟ್ಟಿದೆ ಈ ಹಿಂದೆ ಇದ್ದರು ಯಾರು ಶೋಭಾಕರನ್ ಲಾಜೆ ಅಂತ ಅವರು ಈ ಬಗ್ಗೆ ಏನೋ ಕಾಳಜಿ ವಹಿಸಿದ್ರು ಚುನಾವಣೆಯಲ್ಲಿ ಗೆದ್ದ ಮೇಲೆ ಯಾವ ಮಂಗಳಮುಖಿನೂ ಇಲ್ಲ ಯಾವುದೂ ಇಲ್ಲ ಅವರು ಬದುಕೋ ದಾರಿನ ಹುಡ್ಕೋತಾ ಇದ್ದಾರೆ ಇದನ್ನು ಯಾಕೆಂದರೆ ನಾನು ಕೇಳಿದ್ದು ಮಾತು ಯಾಕೆ ಈ ಸಂದರ್ಭದಲ್ಲಿ ಮಂಗಳಮುಖಿ ವಿಚಾರವನ್ನು ವಿಶೇಷವಾಗಿ ತಗೊಂಡಿದ್ದಾರೆ ಅಂದರೆ ಯಾರೂ ನೆಮ್ಮದಿಯಾಗಿ ರಸ್ತೆಯಲ್ಲಿ ಓಡಾಡುವಂಥ ಪರಿಸ್ಥಿತಿನಲ್ಲಿಲ್ಲ ಅವ್ರಿಗೊಂದು ಉದ್ಯೋಗಾವಕಾಶವನ್ನು ಕೊಡಬೇಕು ಅವರನ್ನು ಕೂಡ ಜನಸಾಮಾನ್ಯರಲ್ಲಿ ತೊಡಗಿಸ್ಕೊಂಡು ಅವರು ಬದುಕೋ ರೀತಿಯನ್ನು ಸರ್ಕಾರ ಅವಕಾಶವನ್ನು ಮಾಡಿಕೊಟ್ಟಾಗ ಮಾತ್ರ ಏನಾದರೂ ಆದಿ ಬೀದಿನಲ್ಲಿ ಜನ ಓಡಾಡಲಿಕ್ಕೆ ಸಾಧ್ಯ ಈಗ ಅವ್ರದ್ದು ಸಂಖ್ಯೆ ಜಾಸ್ತಿ ಆಗೋಬಿಟ್ಟಿದೆ ಅವರಿಗೆ ಬದುಕೋ ದಾರಿನೇ ತೋರಿಸೋದಿಲ್ಲ ಅದೇ ರೀತಿ ಇವರಿಗೆ ಯಾವ ರಿಸ್ಟ್ರಿಕ್ಷನ್ನು ಇಲ್ಲ ಆ ರೀತಿನ ಬಯಲಿಗೆ ಬಿಟ್ಬಿಟ್ಟಿದ್ದಾರೆ ಈಗ ಏನಾಗಿದೆ ಅಂದರೆ ಈ ಕೇಂದ್ರ ಸರ್ಕಾರ ಮೋದಿ ಮತ್ತು ಅಮಿತ್ ಅವರ ಚಕ್ರಾಧಿಪತ್ಯದಲ್ಲಿ ನಡೀತಾ ಇದೆ ವಿದ್ಯಾವಂತರು ಬುದ್ಧಿವಂತರು ಬದುಕೋ ಸ್ಥಿತಿನಲ್ಲಿಲ್ಲ ದೇಶದ ಆರ್ಥಿಕ ಸ್ಥಿತಿ ಅಧೋಗತಿಯಾಗ್ಬಿಟ್ಟಿದೆ ಅದರಲ್ಲೂ ರಾಜ್ಯದಲ್ಲಂತೂ ಇದು ಸತ್ತು ಹೋದ ಸರ್ಕಾರ ಸಂತ್ರಸ್ತರಂತೂ ಏನು ಬದುಕೋ ಸ್ಥಿತಿನಲ್ಲಿ ಇಲ್ಲ ಇಂಥ ಸನ್ನಿವೇಶದಲ್ಲಿ ಮಂಗಳಮುಖಿಯವ್ರದೇ ರಾಜ್ಯಭಾರ ಆದ ರೀತಿಯಲ್ಲಿ ನಮ್ಮ ಸರ್ಕಾರಗಳು ನಡೀತಾ ಇರೋದರಿಂದ ಇನ್ನು ಜನಸಾಮಾನ್ಯರು ವಿದ್ಯಾವಂತರು ಬುದ್ಧಿವಂತರು ಪ್ರಾಮಾಣಿಕರು ಬದುಕೋ ಸ್ಥಿತಿನಲ್ಲಿ ಇಲ್ಲ ಆದ್ದರಿಂದ ಈ ಒಂದು ಕಾರ್ಯಕ್ರಮವನ್ನು ಮಂಗಳಮುಖಿಗೆ ಅಷ್ಟೇ ಸೀಮಿತ ಅಲ್ಲ ಸರ್ಕಾರ ನಡೆಸೋರಿಗೂ ಕೂಡ ಇದು ಅಪ್ಲೈ ಆಗುತ್ತೆ ಸರ್ಕಾರಗಳು ಹಂಗೆ ಇದೆ ಅದಕ್ಕೆ ತಕ್ಕಂತೆ ಮಂಗಳ ಇವರೇ ಪ್ರೋತ್ಸಾಹ ಮಾಡಿದಂಥ ಪರಿಸ್ಥಿತಿ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಇದೆ ಇದು ಕೆಲವು ಮನುಷ್ಯನಿಗೆ ಗೌಪ್ಯವಾದಂಥ ಪ್ರವೃತ್ತಿಗಳು ಪ್ರಕ್ರಿಯೆಗಳು ಇರ್ತವೆ ಇಲ್ಲಿ ದುರಂತ ಅಂದರೆ ಈ ಇವರು ಬಹಿರಂಗವಾಗಿ ಸಾರ್ವಜನಿಕರ ಸ್ಥಳದಲ್ಲಿ ಅಸಹ್ಯ ತರುವಂತಹ ಕೃತ್ಯದಲ್ಲಿ ತೊಡಗಿದ್ದಾರೆ ಮತ್ತು ಪೊಲೀಸ್ ಇಲಾಖೆಗಳು ಹೆಲ್ಪ್ಲೆಸ್ಸು ಪೊಲೀಸ್ ಡಿಪಾರ್ಟ್ಮೆಂಟ್

ಹಾಗೇನೇ ಈ ಮಂಗಳಮುಖಿಗಳು ಅವರಿಗೆ ಇರುವಂಥ ಅವಕಾಶವನ್ನು ಉಪಯೋಗಿಸ್ಕೊಂಡಲ್ಲ ಇದ್ದರೆ ಅವ್ರು ಬದುಕೋ ಪರಿಸ್ಥಿತಿನಲ್ಲಿಲ್ಲ ನಮ್ಮ ರಾಜ್ಯಕ್ಕೆ ಆಗಲಿ ದೇಶಕ್ಕೆ ಆಗಲಿ ಇಂಥ ವಾತಾವರಣ ಇರೋದ್ರಿಂದ ನೆಮ್ಮದಿಯಾಗಿ ಇರುವಂಥ ಪರಿಸ್ಥಿತಿ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಇಲ್ಲ ಮಂಗಳಮುಖಿಯವರು ಅವರು ಮನುಷ್ಯರೇ ಅವರಿಗೆ ಅದೃಷ್ಟವೋ ದುರಾದೃಷ್ಟವೋ ಗೊತ್ತಿಲ್ಲ ಅವರು ಬೈ ಬಾರ್ನ ಆ ಥರ ಇರ್ತಾರೆ ಅವ್ರಿಗೂ ಕೂಡ ಬದುಕೋ ರೀತಿಯಲ್ಲಿ ಸರ್ಕಾರ ಯೋಜನೆಯನ್ನು ರೂಪಿಸಬೇಕು ಆ ಯೋಜನೆಯನ್ನು ರೂಪಿಸಿಬಿಟ್ಟು ಮತ್ತೆ ಅವರೇನಾದರೂ ಅಡ್ಡದಾರಿ ಹಿಡಿದಾಗ ಅವ್ರಿಗೆ ಕಠಿಣ ಶಿಕ್ಷೆಯನ್ನು ಕೊಡಬೇಕು ಯಾಕೆಂದರೆ ಇದನ್ನು ಹೇಳೋದು ಅಂದರು ಅವ್ರಿಗೆ ಅಯ್ಯೋ ಪಾಪ ಅನಿಸುತ್ತೆ ಒಂದೊಂದು ಸರಿ ಆದರೆ ಅವರು ವರ್ತನೆ ನೋಡಿದ್ರೆ ಭಾಳ ಮನಸ್ಸಿಗೆ ಬೇಸರ ಆಗುತ್ತೆ ಸಿಟ್ಟು ಬರುತ್ತೆ ಆದರೆ ದುರಂತ ಇದಕ್ಕೆ ಯಾವುದಕ್ಕೂ ಕೂಡ ಸರ್ಕಾರ ಕಡಿವಾಣ ಹಾಕದಲ್ಲೇ ಇರೋದು ನಿಜವಕ್ಕೂ ಕೂಡ ಸರ್ಕಾರವೇ ಮಂಗಳಮುಖಿ ಆಗಿರೋ ಪರಿಸ್ಥಿತಿನಲ್ಲಿ ನಾವು ಕಾಣ್ತಾ ಇದ್ದೇವೆ ನಾನು ಈ ಸಂದರ್ಭದಲ್ಲಿ ಮಂಗಳಮುಖಿಯರಿಗೆ ಒಂದು ಕಿವಿ ಮಾತನ್ನು ಹೇಳ್ತೀನಿ ದಯವಿಟ್ಟು ನೀವು ಮನುಷ್ಯರೇ ಅನ್ನೋದನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ ದುರಾದೃಷ್ಟವೋ ಅದೃಷ್ಟವೋ ತಮ್ಮ ಪರಿಸ್ಥಿತಿ ಆಗಿರ್ಬೋದು ಆದರೆ ನೀವು ಅದನ್ನು ದುರುಪಯೋಗ ಮಾಡ್ಕೋಬೇಡಿ ಸಾಮಾನ್ಯ ಜನಗಳ ಮಧ್ಯೆ ಬೆರೆತು ಮನುಷ್ಯರಾಗಿ ಬದುಕಿ ನಿಮಗೂ ಕೂಡ ಎಲ್ಲ ಸವಲತ್ತನ್ನು ಸಹಕಾರವನ್ನು ಸಹಾನುಭೂತಿಯನ್ನು ಸಾಮಾನ್ಯ ಜನರು ಕೊಟ್ಟು ನಿಮ್ಮನ್ನೂ ಕೂಡ ನೆಮ್ಮದಿಯಾಗಿರೋದಕ್ಕೆ ಜನ ಒಪ್ಕೊಂಡಿದ್ದಾರೆ ಆದರೆ ತಾವು ಅದಕ್ಕೆ ಅದನ್ನು ದುರುಪಯೋಗ ಮಾಡ್ಕೋಬೇಡಿ ಈ ಸಂದರ್ಭದಲ್ಲಿ ನಾನು ಈ ಟಿ ವಿ ಟೋಲ್ ಮುಖಾಂತರ ತಮ್ಮಲ್ಲಿ ಮನವಿ ಮಾಡಿಕೊಳ್ಳೋದು ತಾವು ತಮ್ಮ ಆ್ಯಟಿಟ್ಯೂಡನ್ನು ಬದಲಾವಣೆ ಮಾಡಿಕೊಂಡು ನೀವು ಮನುಷ್ಯರಾಗಿ ಬದುಕಿ ನೀವು ಮನುಷ್ಯರು ಅಂತ ನಾವು ಒಪ್ಕೊಂಡಿದ್ದೀವಿ ನಿಮ್ಮ ಬಿಹೇವಿಯರ್ ನೋಡಿದ್ರೆ ಮೃಗಕ್ಕಿಂತ ಆಗಿದ್ದೀರಿ ಅದನ್ನು ತಾವು ಬಿಟ್ಟುಬಿಟ್ಟು ಮನುಷ್ಯರಾಗಿ ಬದುಕಿ ನಾವೆಲ್ಲರೂ ನಿಮಗೆ ಸಹಕಾರ ಕೊಡ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಇಷ್ಟಪಡ್ತೇನೆ ಈ ಕಾರ್ಯಕ್ರಮದ ಉದ್ದೇಶ ಅವರು ನಮ್ಮಂತೆಯೇ ಮನುಷ್ಯರು ಅವರಿಗೂ ಸಮಾಜದಲ್ಲಿ ಬದುಕುವ ಎಲ್ಲ ಹಕ್ಕುಗಳಿವೆ ಹಾಗೆ ಸಮಾಜದಲ್ಲಿ ಅವರು ಕೂಡ ಎಲ್ಲರಂತೆ ಬದುಕಬೇಕು ಅನ್ನೋದು ಈ ಕಾರ್ಯಕ್ರಮದ ಉದ್ದೇಶ ಸಾರ್ವಜನಿಕರು ಬಹಳಷ್ಟು ಅವರ ಬಗ್ಗೆ ಬೇಸತ್ತಿರುವಂತಹ ವಿಷಯಗಳು ನಮ್ಮ ಗಮನಕ್ಕೆ ಬಂದಾಗ ಈ ರೀತಿ ವರ್ತನೆಗಳು ಈ ಬೆಂಗಳೂರಲ್ಲಿ ಆಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾವು ಈ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ ಮಂಗಳಮುಖಿಯರಿಗೆ ನಾವು ಕರೆ ಮಾಡಿ ಇದರ ಬಗ್ಗೆ ಚರ್ಚೆ ಮಾಡಿದಾಗ ಕೆಲವರು ಪಾಸಿಟಿವ್ ಆಗಿ ತಗೊಂಡ್ರು ಕೆಲವರು ನೆಗೆಟಿವ್ ಆಗಿ ಅದನ್ನು ತಗೊಂಡ್ರು ನಾವು ನೇರವಾಗಿ ಅವರಿಗೂ ಕೂಡ ಹೇಳಿರುವುದು ಇಷ್ಟೇ ವಿಷಯ ಸಾರ್ವಜನಿಕರು ಅವರ ಅಭಿಪ್ರಾಯಗಳನ್ನ ಈ ವೇದಿಕೆ ಮುಖಾಂತರ ಹಂಚಿಕೊಳ್ತಾರೆ ಜೊತೆಗೆ ಪ್ರಮುಖ ಗಣ್ಯರು ಕೂಡ ಹಾಗೆ ಮಂಗಳಮುಖಿಯರ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ನಾವು ಈ ಕಾರ್ಯಕ್ರಮದ ಈ ಅಭಿಯಾನದ ಮುಖಾಂತರ ನಾವು ತೋರಿಸ್ತಾ ಹೋಗ್ತೇವೆ ನಮಸ್ತೆ